ರಾಜಶೇಖರ್ ಇಟ್ನಾಳ್ ಅವರು ಒಬ್ಬರು ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಗಳಾಗಿದ್ದಾರೆ. ಅವರು ಒಂದು ಹಿರಿಯರನ್ನು ಭೇಟಿಯಾಗಬೇಕು ಮತ್ತು ಅವರ ಆಶೀರ್ವಾದ ತೆಗೆದುಕೊಳ್ಬೇಕಂತ ಹಿನ್ನೆಲೆಯಲ್ಲಿ ಬಂದಿದ್ದರು. ಅವ್ರನ್ನ ನಾನು ವೆಲ್ಕಮ್ ಮಾಡ್ಕೊಂಡಿದ್ದೀನಿ. ಅವರಿಗೆ ಕೂಡ ಶುಭವನ್ನು ಕೂಡ ಕೋರ್ತೀನಿ. ಕಾಂಗ್ರೆಸ್ ಸೇರ್ಪಡೆ ನಾಳೆ ಏನು ಇನ್ನೂ ನಿಖರವಾದ ಮಾಹಿತಿ ಬಂದಿಲ್ಲ ನನಗೆ. ಬರ್ರಿ ಅಂತ ಹೇಳಿದ್ದಾರೆ. ಇವತ್ತು ಬೆಂಗಳೂರಿಗೆ ಹೊರಟಿದ್ದೀವಿ. ಯಾರನ್ನು ಭೇಟಿ ಆಗ್ತೀರಿ ಸರ್? ಇಲ್ಲ, ನಮಗೆ ಸೇರ್ಪಡೆಗೆ ನಮ್ಮ ಸಹೋದರರು ಏನು ಮೊದಲು ಬಿ ಜೆ ಪಿ ಕರ್ಕೊಂಡು ಬಂದಿದ್ರಲ್ಲ ಲಕ್ಷ್ಮಣ ಸೋದಿ ಅವರು, ಅಮರೇಗೌಡರು ಕೂಡ ಅವರು ನನ್ನ ಫ್ರೆಂಡ್. ಅವರು ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ಮಾತಾಡಿದ್ದಾರೆ. ಈಗ ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆ ಅದಾದ ಈಗ ಕರೆದಿದ್ದಾರೆ. ಅಲ್ಲಿ ಮುಖ್ಯಮಂತ್ರಿಯವ್ರನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನು ಭೇಟಿ ಆಗ್ತೀವಿ. ಅವರ ನಿರ್ಣಯವನ್ನು ಆಲಿಸಿದ ಮೇಲೆ ನಾನು ಕೂಡ ನಿರ್ಣಯ ಮಾಡ್ತೀನಿ. ಡಿಮ್ಯಾಂಡ್ ಏನಿದೆ ಸರ್ ಕಾಂಗ್ರೆಸ್ ಸೇರ್ಪಡೆ? ಇಲ್ಲ, ಅಲ್ಲೇ ಡಿಮ್ಯಾಂಡ್ ಇಲ್ಲಿ ನನ್ನ ಹತ್ರ ಇಲ್ಲಿ ನಿಮ್ಮ ಹತ್ರ ಹೇಳೋದಲ್ಲ ಡಿಮ್ಯಾಂಡ್. ಹಂಗಲ್ಲ ಸರ್, ಈಗ ನೀವು ಸಹ ಬಿ ಜೆ ಪಿಯಲ್ಲಿ MLC ಆಗಬೇಕು, ರಾಜ್ಯಸಭಾ ಸದಸ್ಯರಾಗಂತ ಡಿಮ್ಯಾಂಡ್ ಇಟ್ಟಿದ್ದೀರಿ ಬಿ ಜೆ ಪಿಯಲ್ಲಿ. ಈಗ ಅಲ್ಲೇ ಅಂದ್ರೆ ಮತ್ತೆ ನೋಡ್ಬೇಕು ಅವ್ರ ಜೊತೆ ಮಾತಾಡಿದ್ಮೇಲೆ. ಅವ್ರ ಜೊತೆ ಮಾತಾಡಿದ್ಮೇಲೆ ನಿಮ್ಗೆ ಹೇಳ್ತೀನಿ. ಬಿ ಜೆ ಪಿ ನಾಯಕರು ಯಾರು ಸಂಪರ್ಕದಲ್ಲಿದ್ದಾರೆ ಅಥವಾ ನಿಮ್ಮ ಮಾತುಕತೆ? ಇಲ್ಲ, ಜನಾರ್ದನ್ ರೆಡ್ಡಿ ಅವ್ರು ಬಿಟ್ಟರೆ ಯಾರೂ ಇಲ್ಲ. ಮತ್ತೆ ಯಾರು? ಯಾರಿಲ್ಲ. ಸಮಾಜದ ಪರವಾಗಿ ಸ್ವಾಮೀಜಿಯವರು ಮಾತಾಡಿದರು ಸರ್. ಸಂದರ್ಭ ತಮ್ಮ ಕಾಂಗ್ರೆಸ್ ಸಂಘದವರು ಮಾತಾಡಿದ್ರು, ಹರಿಹರ ಪೀಠದವರು ಮಾತಾಡಿದ್ರು. ಸರ್, ಈಗ ಕಾಂಗ್ರೆಸ್ ಸೇರ್ಪಡೆ ಅಂತ ಒಂದು ನಿರ್ಧಾರ ಬರಲಿಕ್ಕೆ ಕಾರಣ ಏನಂತೆ ಸರ್? ಅಂದರೆ ಬಿ ಜೆ ಪಿ ಅವರ ನಿರ್ಲಕ್ಷ್ಯನೋ ಅಥವಾ ಏನು ಸರ್? ಅಲ್ಲ, ಸೇರಿದ ಮೇಲೆ ಎಲ್ಲದಕ್ಕೆ ಉತ್ತರ ಹೇಳ್ತೀನಿ. ಅಲ್ಲ ಸರ್, ಈಗ ಪ್ರತಿಯೊಂದಕ್ಕೂ ನೀವು ಕಾರ್ಯಕರ್ತರು ಬೆಂಬಲಿಗರು ಅಂತ ಹೇಳ್ತಾರೆ. ಈಗ ನಾವು ಕಾಂಗ್ರೆಸ್ ಸೇರ್ಪಡೆ ಒಂದು ಆಗಂತ ಮೊದಲಿನ ಬೆಂಬಲಿಗರ ಸಭೆ ಏನಾದರೂ ಕಾರ್ಯಕರ್ತರ ಸಭೆ ಏನಾದರೂ ಸೇರ್ತೀರ ಅಂತ ಮಾತಾಡ? ಅದಾದ ನಾನು ಅದು ಮುಖ್ಯಮಂತ್ರಿಯವ್ರ ಜೊತೆ ಉಪಮುಖ್ಯಮಂತ್ರಿಯವ್ರ ಜೊತೆ ಮಾತಾಡಿದ ಮೇಲೆ ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದ ಎಲ್ಲ ನಾಯಕರ ಜೊತೆ ಕೂಡ ಅಲ್ಲಿ ಚರ್ಚೆ ಮಾಡ್ತೀವಿ. ನಿರ್ಣಯ ಆದಮೇಲೆ ನಾನು ಏನು ಮಾಡಬೇಕು ಅನ್ನೋದು ನಿಮ್ಗೆ ತಿಳಿಸಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.